ಎಕ್ಸಾಕ್ಟ್ಲಿ ನೀವು ನೋಡ್ತಾ ಇದ್ದೀರಾ ಕಿಚ್ಚ ಸುದೀಪ್ ಅವರ ಬರ್ಡೇ ಸೆಲೆಬ್ರೇಷನ್ನ ಎಲ್ಲ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಆರ್ಟಿಸ್ಟ್ಗಳು ಸುದೀಪ್ ಅವರ ಮನೆಗೆ ಸ್ಪೆಷಲ್ ಆಗಿರೋ ಕೇಕ್ಗಳನ್ನ ತೊಗೊಂಡೋಗಿ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಭಾಮ ಹರೀಶ್ ಅವರು ಮತ್ತು ಭಾಮಗಿರೀಶ್ ಅವರು ಮತ್ತು ಅವ್ರ ಮಗ ತುಂಬ ಜನ ಇದ್ದಾರೆ. ಎಲ್ಲರೂ ಕೂಡ ಒಟ್ಟಿಗೆ ಒಂದು ಸ್ಪೆಷಲ್ ಕೇಕ್ ತೊಗೊಂಡೋಗಿ ಅವ್ರ ಬರ್ಡೇಗೆ ಶುಭಾಶಯ ತಿಳಿಸಿರೋದು ಕಂಡು ಬರ್ತಾ ಇದೆ. ಎಸ್ಪೆಷಲಿ ಈ ವಿಡಿಯೋಲಿ ಕರ್ನಾಟಕದಾದ್ಯಂತ ತುಂಬ ಕಡೆ ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ತುಂಬ ವಿಶೇಷವಾಗಿ ವಿಭಿನ್ನವಾಗಿ ಅರ್ಥಪೂರ್ಣವಾಗಿ ಬರ್ಡೇನ ಆಚರಿಸಿದ್ದಾರೆ. ಅದೆಲ್ಲವೂ ಕೂಡ ಈ ವಿಡಿಯೋಲಿ ನಾನು ತಿಳಿಸ್ತಾ ಹೋಗ್ತೀನಿ. ಕಳಿಸ್ಕೊಟ್ಟಂತಹ ಫ್ಯಾನ್ಸ್ಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಎಲ್ಲಿ ಅಂತ ಗೊತ್ತಿಲ್ಲ, ಕಿಚ್ಚ ಸುದೀಪ್ ಅವರಿಗೆ ಅವರ ಅಭಿಮಾನಿಗಳು ತುಂಬ ಪ್ರೀತಿಯಿಂದ ಹಾಲಿನ ಅಭಿಷೇಕ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಎಲ್ಲಿ ಅಭಿಮಾನಿಗಳು ತುಂಬಾ ಸ್ಪೆಷಲ್ ಆಗಿ ಫುಡ್ನ ರೆಡಿ ಮಾಡಿ ಎಲ್ಲರಿಗೂ ಕೂಡ ತುಂಬಾ ಪ್ರೀತಿಯಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಒಬ್ಬರೇ ಒಬ್ರಿದ್ದಾರೆ ಅವ್ರ ಆಟೋ ಮೇಲೆ, ಎಷ್ಟು ಪ್ರೀತಿಯಿಂದ ಅವ್ರದ್ದು ಕಟೌಟ್ ಹಾಕಿ ಹಾರ ಹಾಕಿ ಹಾಲಿನ ಅಭಿಷೇಕ ಮಾಡ್ತಾ ಇದ್ದಾರೆ. ದೊಡ್ಡ ಕೇಕ್ ತೊಗೊಂಡು ಬಂದು ಒಬ್ಬರೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಹೊಳೆ ನರಸೀಪುರದಲ್ಲಿ. ಓಕೆ, ಇವಾಗ ಸದ್ಯಕ್ಕೆ ನೋಡ್ತಾ ಇದ್ದೀರಾ, ಇದು ನಮ್ಮ ಸಬ್ಸ್ಕ್ರೈಬರ್ ಕಳಿಸ್ಕೊಟ್ಟಿದ್ದಂಥದ್ದು. ಎಲ್ಲಿ ಏನು ಅಂತ ನನಗೆ ಗೊತ್ತಿಲ್ಲ, ಬಟ್ ಆದರೆ ಬೈಕ್ ರ್ಯಾಲಿ ಮಾಡ್ತಾ ಇದ್ದಾರೆ. ಕಾರ್ ಮೇಲೆ ಲೋಗೋಗಳನ್ನ ಹಾಕ್ಕೊಂಡು ತುಂಬ ಪ್ರೀತಿಯಿಂದ ಜೈಕಾರಗಳನ್ನ ಹಾಕ್ಕೊಂಡು ಹೋಗ್ತಾ ಇರೋದು ಕಂಡು ಬರ್ತಾ ಇದೆ. ಬಹುಶಃ ಕಾರ್ ಮತ್ತು ಬೈಕ್ ರ್ಯಾಲಿ ಬಂದು ಗುಲ್ಬರ್ಗಾ ಅಂತ ಅಂದ್ಕೊಳ್ತೀನಿ. ಇದು ಕೂಡ ಅಭಿಮಾನಿನೇ ಕಳಿಸ್ಕೊಟ್ಟಿದ್ದು, ಗುಲ್ಬರ್ಗಾದಲ್ಲಿ ರಕ್ತದಾನ ಶಿಬಿರದ ಕುರಿತು. ಹೌದು, ಕರ್ನಾಟಕದಾದ್ಯಂತ ಎಲ್ಲ ಡಿಸ್ಟಿಕಲ್ಲೂ ಕೂಡ ಕಿಚ್ಚ ಸುದೀಪ್ ಅವರ ಬರ್ಡೇ ಪ್ರಯುಕ್ತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಸೊ ಎಲ್ಲ ಅಭಿಮಾನಿಗಳು ಬಂದು ಅಲ್ಲಿ ರಕ್ತದಾನವನ್ನು ಮಾಡ್ತಾ ಇರೋದು ಕಂಡು ಬರ್ತಾ ಇದೆ. ಮತ್ತು ಇನ್ನು ಕೆಲವು ಕಡೆ ದೇವಸ್ಥಾನಕ್ಕೆ ಹೋಗಿ ಕಿಚ್ಚ ಸುದೀಪ್ ಅವರ ಹೆಸರಲ್ಲಿ ಅರ್ಚನೆಯನ್ನು ಮಾಡಿಸಿದ್ದಾರೆ, ಪೂಜೆ ಮಾಡಿಸಿದ್ದಾರೆ. ಸ್ಪೆಷಲ್ಲಾಗಿ ದೇವಸ್ಥಾನದಲ್ಲಿ ಅವರಿಗಾಗಿ ಪ್ರಾರ್ಥನೆ ಮಾಡಿರೋದು ಕಂಡು ಬರ್ತಾ ಇದೆ. ಮತ್ತು ತದನಂತರ ಅಲ್ಲಿಂದ ಆಶ್ರಮಗಳಿಗೆ ಹೋಗಿರೋದು ಕಂಡು ಬಂದಿದೆ. ಅಲ್ಲಿ ಅನ್ನದಾನವನ್ನು ಮಾಡಿಸಿರೋದು ಕಂಡು ಬರ್ತಾ ಇದೆ. ಪುಟಾಣಿ ಮಕ್ಕಳ ಕೈಲಿ ಕೇಕ್ ಕಟ್ ಮಾಡಿಸಿರೋದು ಕಂಡು ಬರ್ತಾ ಇದೆ. ಮತ್ತೊಂದು ಕಾರ್ಯಕ್ರಮದಲ್ಲಿ ಹಿರಿಯರಿಗೆ ಗೌರವ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲ, ಬಂದಂತಹ ಅತಿಥಿಗಳಿಗೆ ವಿಶೇಷವಾಗಿ ಗಿಡಗಳನ್ನು ನೀಡೋ ಮೂಲಕ ಪ್ರಕೃತಿ ಮೇಲಿರೋ ಪ್ರೀತಿನೂ ಕೂಡ ವ್ಯಕ್ತಪಡಿಸ್ತಾ ಇರೋದು ಕಂಡು ಬರ್ತಾ ಇದೆ. ಸೊ ಈ ರೀತಿ ವಿಭಿನ್ನ ವಿಶೇಷವಾಗಿ ಅಭಿಮಾನಿಗಳು ಆಚರಿಸಿರೋದು ಕಂಡು ಬಂದಿದೆ. ಮತ್ತಷ್ಟು ವಿಡಿಯೋಸ್ಗಳಿದ್ರೆ ಮುಂದಿನ ವಿಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಏನನ್ಸ್ತು ಕಮೆಂಟ್ ಮಾಡಿ. ಹಾಂ, ತುಂಬ ಸ್ಟೋರೀಸ್ ಮಾಡಿದ್ದೀನಿ, ನೋಡಬೇಕು ಅನಿಸಿದ್ರೆ ನಮ್ಮ ಚಾನಲಲ್ಲಿ ಚೆಕ್ ಮಾಡಿ ನೋಡಿ. ಎಸ್ಪೆಷಲಿ ಕಿಚ್ಚ ಸುದೀಪ್ ಅವರ ಬರ್ಡೇ ಪ್ರಯುಕ್ತ. ಥ್ಯಾಂಕ್ ಯು, ಲವ್ ಯು ಆಲ್, ಬೈ, ಟೇಕ್ ಕೇರ್.